ಪ್ರತಿದಿನ ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ವೀಕ್ಷಕರೇ ಇನ್ನು ಚಿತ್ರದುರ್ಗ ಜಿಲ್ಲೆಯ ಸರ್ವೆ ಲೆಕ್ಕಾಚಾರ ನೋಡೋದಾದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಆರು ವಿಧಾನಸಭಾ ಕ್ಷೇತ್ರ ಬರುತ್ತೆ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಹದಿನೆಂಟರ ಫಲಿತಾಂಶ ನೋಡೋದಾದ್ರೆ ಐದು ಬಿಜೆಪಿ ಒಂದು ಕಾಂಗ್ರೆಸ್ ಚಳಕೆರೆಯಲ್ಲಿ ಕೆಟಿ ಟಿ ರಘು ರಘುಮೂರ್ತಿ ಮಾತ್ರ ಗೆದ್ದಿದ್ರಲ್ಲಿ ಅದು ಬಿಟ್ಟರೆ ಉಳಿದವರೆಲ್ಲ ಬಿಜೆಪಿ ಗೆಲುವನ್ನು ಬಿಜೆಪಿಯವರು ಗೆಲುವನ್ನು ಸಾಧಿಸಿದ್ರು ನಮ್ಮ ಅಕ್ಟೋಬರ್ ಸರ್ವೆಯಲ್ಲಿ ಮೂರು ಬಿಜೆಪಿ ಮೂರು ಕಾಂಗ್ರೆಸ್ ಇತ್ತು ನವೆಂಬರ್ ಏನಿದೆ ಅಂತ ನೋಡೋಣ ಮೊದಲನೇದಾಗಿ ಸರ್ ಎಸ್ ಮೊದಲನೇದಾಗಿ ರಾಮುಲು ಅವರ ಕ್ಷೇತ್ರ ಏನು ಬಳ್ಳಾರಿಯಿಂದ ಅವರು ಚಿತ್ರದುರ್ಗಕ್ಕೆ ಬಂದಿದ್ರು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ಸೊ ಎರಡು ಸಾವಿರದ ಹದಿನೆಂಟರಲ್ಲಿ ಶ್ರೀರಾಮುಲು ಈ ಕ್ಷೇತ್ರದಿಂದ ವಿಜಯ ಬೇರೆಯನ್ನ ಬಾರಿಸಿದ್ರು ಅಮೋಘ ನಲವತ್ತೆರಡು ಸಾವಿರ ಮತಗಳ ಅಂತರದಿಂದ ಕಾಂಗ್ರೆಸ್ನ ಯೋಗೀಶ್ ಬಾಬು ವಿರುದ್ಧ ಗೆದ್ದಿದ್ರು ಸೊ ಈಗ ಪಿಯಿಂದ ಶ್ರೀರಾಮುಲು ನಿಲ್ತಾರ ಇಲ್ವಾ ಅನ್ನೋ ಡೌಟ್ ಇದೆ ಕಡೆ ಅವರೇ ಸಿಟ್ಟಿಂಗ್ ಎಮ್ ಎಲ್ ಎ ಆಗಿರೋದ್ರಿಂದ ಅವರು ನಿಲ್ಬಹುದು ಅಥವಾ ಬಳ್ಳಾರಿಗೆ ಹೋಗ್ಬೋದು ಹಿಂದೆ ನಾವು ಬಳ್ಳಾರಿ ಬಗ್ಗೆ ಮಾತನಾಡಿದ್ದೀವಿ ಈಗ ಮೊಳಕಾಲ್ಮುರಲ್ಲಿ ಅಟ್ ಪ್ರೆಸೆಂಟ್ ಶ್ರೀರಾಮ್ಲು ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದಾರೆ ಮತ್ತೊಂದು ಇಷ್ಟೇ ಬಿ ಜೆ ಪಿ ಸೇರ್ಪಡೆಯಾದ ನಟ ಶಶಿಕುಮಾರ್ ಅವರು ಕೂಡ ಕೇಳ್ತಾ ಇದ್ದಾರಂತೆ ಮೊಳಕಾಲ್ಮುರು ಕ್ಷೇತ್ರ ಕೊಡಿ ಅಂತ ಗೊತ್ತಿಲ್ಲ ಇದ್ರ ಬಗ್ಗೆ ಇನ್ನೂ ಏನು ಡಿಸೈಡ್ ಮಾಡ್ತಾರೆ ಅಂತ ಇನ್ನು ಕಾಂಗ್ರೆಸ್ನಲ್ಲಿ ತಿಪ್ಪೇಸ್ವಾಮಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಜೊತೆಗೆ ಈ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ರಾಮುಲು ವಿರುದ್ಧ ಸೋದಂಥ ಯೋಗೀಶ್ ಬಾಬು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಈ ನಡುವೆ ಅಚ್ಚರಿ ಎಂಬಂತೆ ಈ ಹಿಂದೆ ಬಳ್ಳಾರಿ ಎಂ ಆಗಿ ಗೆದ್ದಿದ್ದರು ವಿ ಎಸ್ ಉಗ್ರಪ್ಪ ಅವರು ವಿ ಎಸ್ ಉಗ್ರಪ್ಪ ಕೂಡ ಈ ಒಂದು ಮೀಸಲು ಕ್ಷೇತ್ರದಲ್ಲಿ ಟಿಕೆಟ್ ಕೊಡಿ ಅಂತ ಅವರು ಕೇಳಿಸಿದಾರಂತೆ ಸೊ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಬಿ ಜೆ ಪಿ ರಾಮ್ಲು ಗೆದ್ದಿದ್ರು ನಮ್ಮ ಅಕ್ಟೋಬರ್ ಸರ್ವೆಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿತ್ತು ಈಗಲೂ ಕೂಡ ನಮ್ಮ ಕರ್ನಾಟಕ ಟಿ ವಿಯ ನವೆಂಬರ್ ಸರ್ವೆಯಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ಕೊಳ್ತಾ ಇದೆ ಶಿವ ಸೊ ಮಲ್ಕಲ್ಮೂರು ವಿಧಾನಸಭಾ ಕ್ಷೇತ್ರ ರಾಮ್ಲು ಅವರ ಕೈ ರಾಮುಲು ಅವ್ರ ಕೈ ಬಿಟ್ಟು ಹೋಗುತ್ತಾಂತ ಅವ್ರ ಕೈಲೇನಿಲ್ಲ ಈಗ ಅವರು ಬೇರೆ ಕಡೆಯಿಂದ ಬಂದಿರ ಮೊಳಕಾಲ್ ಕಂಟೆಸ್ಟ್ ಮಾಡಿದ್ರು ಅಲ್ಲಿ ಅವ್ರದೇ ಪಕ್ಷದ ಬಿ ಎಸ್ ಆರ್ ಕಾಂಗ್ರೆಸ್ ಇಂದ ರಾಮುಲು ಕಾಂಗ್ರೆಸ್ ಅದರಿಂದ ಎಂಎಲ್ ಎಂತ ತಿಪ್ಪನೇ ಅವರ ವಿರುದ್ಧ ಬಂಡೆದ್ದು ಚುನಾವಣೆ ಮಾಡ್ತಾರೆ ಅದು ನಲವತ್ತೆರಡು ಸಾವಿರ ಲೀಡರ್ ಗೆಲ್ತಾರೆ ರಾಮುಲು ಗೆ ಡಿ ಸಿಎಂ ಆಗ್ತಾರೆ ವಾಲ್ಮೀಕಿ ಜನಾಂಗದಲ್ಲಿ ಒಂದಿದು ಸೊ ಐಪ್ ಕ್ರಿಯೇಟ್ ಆಗಿರುತ್ತೆ ಎಗನೇಶ್ ಕಾಂಗ್ರೆಸ್ ವೇವ್ ಆ ಟೈಮಲ್ಲಿ ನಡೆದೋಗುತ್ತೆ ಆದರೆ ಅದೇ ತಿಪ್ಪೇಸ್ವಾಮಿ ಇವತ್ತು ಕಾಂಗ್ರೆಸ್ನ ಪ್ರಬಲ ಟಿಕೆಟ್ ಆಕಾಂಕ್ಷಿ ಈ ಗ್ಯಾಪ್ ಅಲ್ಲಿ ಮೊನ್ನೆ ವಿಎಸ್ ಉಗ್ರಪ್ಪ ಹೋಗ್ಬಿಟ್ಟು ಹಾಕ್ಬಿಟ್ಟು ಅವರಲ್ಲಿ ಅದೇ ಅವರು ವಾಲ್ಮೀಕಿ ಸಮುದಾಯಕ್ಕೆ ಸಮುದಾಯ ಅವರು ಕೂಡ ಲಾಕ್ ಇದ್ದಾರೆ ಅಪ್ಲಿಕೇಶನ್ ಬಟ್ ಈ ಬೇಸಿಕಲಿ ರಾಮುಲು ಕಾರಣಕ್ಕೆ ರಾಮುಲು ಮಿನಿಸ್ಟರ್ ಊರೆಲ್ಲ ಓಡಾಡ್ತಿದ್ರು ರಾಮುಲು ವಾಲ್ಮೀಕಿ ಸಮುದಾಯದ ನಾಯಕ ಎಸ್ ಆದ್ರೆ ಮೊಳಕಾಲ್ಮೂರ್ನ ಒಬ್ಬ ಜನಪ್ರಿಯ ಶಾಸಕ ಅಲ್ಲ ಅಲ್ಲ ರಾಮುಲು ವಾಲ್ಮೀಕಿ ಸಮುದಾಯದ ಅದ್ಭುತ ನಾಯಕ ರಾಮುಲು ಮೊಳಕಾಲ್ಮೂರಿನ ಜನಪ್ರಿಯ ಶಾಸಕ ಅಲ್ಲ ಸೊ ಇದು ದೊಡ್ಡ ಸಮಸ್ಯೆ ಸೊ ಇಲ್ಲಿ ನಮ್ಮ ಸರ್ವೆ ಪ್ರಕಾರ ಕಳೆದ ಬಾರಿ ಈ ಬಾರಿಗೆಲ್ಲ ನೋಡಿದಾಗಲೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇದು ಬಿಜೆಪಿ ಕೈ ತಪ್ಪುವ ಲಕ್ಷಣ ಬಹುತೇಕ ಗೋಚರ ಆಗ್ತಿದೆ ಆದ್ರೆ ಮೊನ್ಮೊನ್ನೆ ಅಷ್ಟೇ ಬಿಜೆಪಿ ಸೇರಿದಂತ ಶಶಿಕುಮಾರ್ ನಟ ಚಿತ್ರದುರ್ಗದ ಮಾಜಿ ಸಂಸದ ಅವರು ಈ ಕ್ಷೇತ್ರಕ್ಕೆ ಬಂದ್ರೆ ಒಂದ್ ಸ್ವಲ್ಪ ಫೈಟ್ ಆಗುತ್ತೆ ಚರ್ಚೆ ಇದೆ ಆದ್ರೆ ನೋಡಿ ಮನ್ಮೊನೆ ಪಕ್ಷ ಸೇರ್ಕೊಂಡು ತಾನೆ ಚುನಾವಣೆ ದಿನ ಐದಾರು ತಿಂಗಳು ಮೊನ್ನೆ ಚಳಿಕೆ ಕಾರ್ಯಕ್ರಮ ಆಯ್ತು ಬರಲಿಲ್ಲ ಹೋಗಿಲ್ಲ ಆಕ್ಟಿವ್ ಆಗಿ ಪಾರ್ಟಿಸಿಪೇಷನ್ ಹಿರಿಯೂರು ಜಿಲ್ಲೆ ಬರಲಿಲ್ಲ ಇದು ನಾನು ಆಗ್ಲೇ ಹೇಳಿದೆ ನೀವು ರಾಜಕಾರಣಿ ಆಗಬೇಕೆ ಸಿನಿಮಾ ಜೊತೆಗೆ ರಾಜಕಾರಣ ಮಾಡ್ತೀನಿ ಅಂದ್ರೆ ಮಾಡಬೇಡಿ ಸಿನಿಮಾನೇ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಅಂತ ಬಟ್ ಅದೊಂದು ಸಮಸ್ಯೆ ಇದೆ ಶಶಿಕುಮಾರ್ ಹಾಗಾಗಿ ಏನು ಇಲ್ಲ ಒಳಕಾಲ್ ಮೂರು ಕ್ಲಿಯರ್ ಕಟ್ ಆಗಿ ಅದು ಅವ್ರಿಗೆ ಹೋಗುತ್ತೆ ಇನ್ನೊಂದು ಚಾನ್ಸಸ್ ಇದೆ ಇನ್ನೊಂದು ಚಾನ್ಸಸ್ ಇದೆ ಈ ಕ್ಷೇತ್ರದಿಂದ ಶಿಫ್ಟ್ ಆಗೋಲ್ಲ ಕೂಡ್ಲಿಕ್ಕೆ ಗೋಪಾಲ್ ಕೃಷ್ಣ ಎಸ್ ಒಂದ್ ವೇಳೆ ಬಂದರೆ ಬರಬಹುದು ಬಟ್ ಈ ಕ್ಷಣದವರೆಗಿಲ್ಲ ಈ ಬಟ್ ಈ ಈ ಕ್ಷಣಕ್ಕೆ ನಮ್ಮ ಕರ್ನಾಟಕ ಟಿವಿಯ ನಮ್ಮ ಬರ್ಸ ಪ್ರಕಾರ ಮೊಳಕಾಲ್ಮೂರು ಎಷ್ಟಿ ಕ್ಷೇತ್ರ ಇದು ಫೇವರ್ ಟು ಕಾಂಗ್ರೆಸ್ ಇದು ಇನ್ನೊಂದು ಆಡ್ ಆನ್ ಏನ್ ಗೊತ್ತಾ ನಾವು ಲಾಸ್ಟ್ ವೀಕ್ ನಮ್ಮ ಕರ್ನಾಟಕ ಟಿವಿಯಲ್ಲಿ ಒಂದು ಸುದ್ದಿ ಮಾಡಿದ್ವು ಶ್ರೀರಾಮ್ಲು ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಒಂದು ಸಂವಾದ ಹೆಸರಲ್ಲಿ ಸಭೆಯನ್ನು ಮಾಡಿದ್ರು ಸುಮಾರು ಒಂದು ಮೂರು ಸಾವಿರ ಜನ ಸೇರ್ಕೊಂಡಿದ್ರು ಅಂತ ಅಲ್ಲಿ ಊಟಕ್ಕಾಗಿ ಎಸ್ಪೆಷಲಿ ಬಾಡೂಟಕ್ಕಾಗಿ ಅಲ್ಲಿ ಬಾಡೂಟ ಪೀಸಿಗಳು ಎಲ್ಲ ಕೆಳಗಡೆ ಬಿದ್ದು ಮಣ್ಣು ಕೊಳಕೆ ಎಲ್ಲಾ ಬಿದ್ರು ಕೂಡ ಅಲ್ಲಿ ಕಾರ್ಯಕರ್ತರು ಇವ್ರ ನಾಯಕರೆಲ್ಲ ಹಾಯ್ಕೊಂಡು ತಿಂತಾ ಇದ್ರು ಅಂತ ಎಷ್ಟು ಭಾಗದಲ್ಲಿ ಬಂದು ಯಾರೋ ಪಾಪ ಊಟ ಇಲ್ಲದೆ ಇರೋರು ಆ ಸನ್ನಿವೇಶ ನಿರ್ಮಾಣ ಆಯ್ತು ಮಿಸ್ ಮಿಸ್ಮ್ಯಾನೇಜ್ಮೆಂಟ್ ಆ ಸಂದರ್ಭದಲ್ಲಿ ಆತರ ನೋಡ್ತಾ ಇದಂತ ಉಳಿದಂತ ಲೀಡರ್ ನಾಯಕರು ಅವ್ರನ್ನ ಬೈದು ಅವ್ರನ್ನ ಕರೆದು ಈ ಕಡೆಗೆ ಇದ್ ಮಾಡಿ ಅವ್ರಿಗೆ ಸಪ್ರೇಟ್ ಊಟ ಬೇಕಾದ್ರೆ ಕೊಡ್ಸ್ಬೇಕಾಗಿತ್ತು ಇಂತ ಸನ್ನಿವೇಶ ಇದೆಯಲ್ಲ ಈ ಮಟ್ಟಿಗೆ ಜನಗಳನ್ನ ಆ ಕ್ಷೇತ್ರದಲ್ಲಿ ಇರೋ ತರ ನಡ್ಕೊಂಡಿದೆ ಅದೇ ಕೇಳ್ತಿರೋದು ಈಗ ಆಕಾಂಕ್ಷಿ ನಾನು ಎಸ್ ಸಿ ಗೆ ಅಷ್ಟು ಮೀಸಲಾತಿ ಕೊಟ್ಟೆ ವಾಲ್ಮೀಕಿ ನಾಯಕ ಅಂತ ಓಕೆ ಅದೆಲ್ಲ ಓಕೆ ಏನಾಗ್ತಿದೆ ರಾಮುಲು ವಾಲ್ಮೀಕಿ ಸಮುದಾಯದ ನಾಯಕ ಆದರೆ ಅವರು ಜನಪ್ರಿಯ ಶಾಸಕ ಅಲ್ಲ ಉತ್ತಮ ಶಾಸಕ ಅಲ್ಲ 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 ಜನಪ್ರಿಯ ನಾಯಕ ವಾಲ್ಮೀಕಿ ಸಮುದಾಯಕ್ಕೆ ಆದರೆ ಜನಪ್ರಿಯ ಶಾಸಕ ಅಲ್ಲ ಉತ್ತಮ ಶಾಸಕ ಅಲ್ಲ ಕ್ಷೇತ್ರಕ್ಕೆ ಹ್ಮ್ ಎಸ್ ಎಸ್ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ